ನವಿಲುಗರಿ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬಣ್ಣ ಬಣ್ಣದ ಆ ಗರಿಗಳು ಹಾದು ಹೋಗುತ್ತವೆ. ಆ ಬಣ್ಣದ ಗರಿಗಳನ್ನ ನೋಡಿದ್ರೆ ಯಾರಿಗಾದ್ರೂ ಮಾನಸಿಕ ಉಲ್ಲಾಸ ಆಗೋದು ಸಹಜವೇ. ನವಿಲುಗರಿ ನಕಾರಾತ್ಮಕ ಶಕ್ತಿಯನ್ನ ತೆಗೆಸಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದಂತೆ. ಶ್ರೀಕೃಷ್ಣ ತನ್ನ ಮುಕುಟದ ಮೇಲೆ ನವಿಲುಗರಿಯನ್ನ ಇಟ್ಟುಕೊಂಡದ್ದು ನಾವು ನೋಡೇ ಇರ್ತೀವಿ. ಅಷ್ಟೇ ಅಲ್ಲ, ನವಿಲುಗರಿಯಿಂದಲೇ ಅನೇಕ ಗ್ರಂಥಗಳ ರಚನೆಯಾಗಿದೆ ಎಂದು ಹೇಳುತ್ತಾರೆ ಹಿರಿಯರು. ಇನ್ನು ನವಿಲುಗರಿ ಎಷ್ಟು ಪವಿತ್ರ ಅಂದ್ರೆ ನಮ್ಮ ಜೀವನದಲ್ಲಿ ಅದು ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಇನ್ನು ಪ್ರಾಚೀನ ಕಾಲದಿಂದಲೂ ಈ ನವಿಲುಗರಿಯನ್ನ ಅನೇಕ ಅನೇಕ ಕಾರ್ಯಗಳಲ್ಲಿ ಉಪಯೋಗಿಸುತ್ತಾ ಬಂದಿದ್ದಾರೆ. ಆದ್ದರಿಂದಲೇ ನವಿಲುಗರಿ ನಮ್ಮ ಕಷ್ಟಗಳನ್ನ ನಷ್ಟಗಳನ್ನ ದೂರ ಮಾಡಿ ನಕಾರಾತ್ಮಕ ಶಕ್ತಿಯನ್ನ ಹೊಡೆದೋಡಿಸಿ ಸಕಾರಾತ್ಮಕ ಶಕ್ತಿಯನ್ನ ನಮ್ಮ ಮನಸ್ಸಿಗೆ ಶರೀರಕ್ಕೆ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಮನೆಯಲ್ಲಿ ನವಿಲುಗರಿಯನ್ನ ಇಟ್ಕೊಳ್ಳೋದ್ರಿಂದ ಮೂಲೆ ಮೂಲೆಗಳಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಹೊರದೂಡಲ್ಪಡುತ್ತದೆ. ಅಷ್ಟೇ ಅಲ್ಲ, ದುಷ್ಟ ಶಕ್ತಿ ಪ್ರತಿಕೂಲ ಶಕ್ತಿಗಳು ಕೂಡ ದೂರ ಓಡಿ ಹೋಗಿ ನಿಮ್ಮನ್ನ ರಕ್ಷಿಸುವ ಶಕ್ತಿಯಾಗಿ ನಿಲ್ಲುತ್ತದೆ ನವಿಲುಗರಿ. ನವಿಲುಗರಿಯ ಉಪಯೋಗದಿಂದ ಕೇವಲ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳೇ ಅಲ್ಲ, ಭೂತ ಪ್ರೇತ ಪಿಶಾಚಾದಿಗಳು, ಗ್ರಹ ದೋಷಗಳು, ವಾಸ್ತು ದೋಷಗಳು ಇತ್ಯಾದಿ ಸಮಸ್ಯೆಗಳಿಂದ ನಾವು ದೂರ ಉಳಿಯಬಹುದು. ಇನ್ನು ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳು ಮೊಂಡತನ ಅಥವಾ ವಿದ್ಯೆಯ ಮೇಲೆ ಅನಾಸಕ್ತಿ ತೋರ್ತಾ ಇದ್ರೆ ನವಿಲುಗರಿಯಿಂದ ಅವರನ್ನ ಈ ರೀತಿಯಾಗಿ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆ ಬಂದು ಅವರ ಮೊಂಡ ಸ್ವಭಾವ ಕ್ರಮೇಣ ಕಡಿಮೆ ಆಗುತ್ತದೆ. ಆದ್ದರಿಂದ ಮಕ್ಕಳು ಇರುವ ಮನೆಯಲ್ಲಿ ಅವರ ಕೋಣೆಯಲ್ಲಿ ನವಿಲುಗರಿಯನ್ನ ಇಡೋದ್ರಿಂದ ಸಾಕಷ್ಟು ಲಾಭಗಳು ಇವೆ ಎಂದು ಹೇಳಲಾಗುತ್ತದೆ. ಇನ್ನು ಸಾಕಷ್ಟು ಕಾಯಿಲೆಗಳಿಗೆ ನವಿಲುಗರಿ ಅತ್ಯುತ್ತಮ ಚಿಕಿತ್ಸೆಯನ್ನ ಕೊಡುತ್ತದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಹೌದು, ಅಸ್ತಮಾ, ಪಾರ್ಶ್ವವಾಯು, ನೆಗಡಿ ಇತ್ಯಾದಿ ಅನಾರೋಗ್ಯಗಳಿಗೆ ನವಿಲುಗರಿ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಮಾನಸಿಕ ಉಲ್ಲಾಸದೊಂದಿಗೆ ಶಾರೀರಿಕ ಆರೋಗ್ಯವನ್ನ ಕೂಡ ನೀಡುತ್ತದೆ. ಇನ್ನು ಸುಖ ನಿದ್ರೆಗಾಗಿ ನವಿಲುಗರಿಯನ್ನ ತಲೆದಿಂಬಿನ ಕಳೆಗೆ ಇಟ್ಟುಕೊಂಡು ಮಲಗೋದ್ರಿಂದ ಸುಖ ನಿದ್ರೆ ಪ್ರಾಪ್ತಿಯಾಗುತ್ತದೆ. ಇನ್ನು ರಾಹು ದೋಷ ಸರ್ಪದೋಷಗಳಿಂದ ಬಳಲುತ್ತಿರುವವರಿಗೆ ನವಿಲುಗರಿಯಿಂದ ಈ ದೋಷಗಳನ್ನ ದೂರ ಮಾಡಿಕೊಳ್ಳಬಹುದು. ಆದ್ದರಿಂದಲೇ ಭಗವಂತನಾದ ಶ್ರೀಕೃಷ್ಣನು ತನ್ನ ಕಿರೀಟದಲ್ಲಿ ಈ ನವಿಲಿನ ಗರಿಗಳನ್ನು ಇಟ್ಕೊಳ್ತಾನೆ. ಇಂದ್ರನು ಕೂಡ ನವಿಲಿನ ಗರಿಯ ಸಿಂಹಾಸನದ ಮೇಲೆ ಆಸೀನನಾಗಿ ಸ್ವರ್ಗದ ಆಡಳಿತವನ್ನು ನಡೆಸುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಇನ್ನು ನಮ್ಮ ಪುರಾಣಗಳ ಪ್ರಕಾರ ನವಿಲುಗರಿಗಳು ಶ್ರೀ ಮಹಾಲಕ್ಷ್ಮಿ ದೇವಿಗೆ ಸಂಕೇತವೆಂದು ಪ್ರತಿರೂಪವೆಂದು ಹೇಳಲಾಗುತ್ತದೆ. ಎಲ್ಲಿ ನವಿಲುಗರಿಗಳ ರಕ್ಷಣೆ ಆಗುತ್ತದೋ ಇಟ್ಕೊಳ್ಳಲಾಗುತ್ತದೋ ಅಲ್ಲಿ ಅದೃಷ್ಟ, ತಾಳ್ಮೆ, ದಯೆ, ಸಹಾನುಭೂತಿ ಉಕ್ಕಿ ಹರಿಯುತ್ತದೆ. ಆದ್ದರಿಂದ ಇವೆಲ್ಲವೂ ಸಮೃದ್ಧವಾಗಿ ಇರುತ್ತವೆ. ಹೀಗಾಗಿ ನವಿಲುಗರಿ ಕೇವಲ ಅಂದದ ಪ್ರತೀಕ ಮಾತ್ರವಲ್ಲ, ಜೊತೆಗೆ ಧಾರ್ಮಿಕ ಪ್ರಾಧಾನ್ಯತೆಯನ್ನ ಹೊಂದಿದೆ. ಕೆಲವು ಸಮಸ್ಯೆಗಳಿಗೆ ಇದು ನಿವಾರಣೆಯನ್ನ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಮನೆಯಲ್ಲಿ ಏನಾದರೂ ಸರಳ ವಾಸ್ತು ದೋಷಗಳಿದ್ರೆ ಕೂಡ 8 ನವಿಲುಗರಿಗಳನ್ನ ಬಿಳಿಯ ದಾರದಿಂದ ಕಟ್ಟಿಕೊಂಡು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತದೆ. ಅಷ್ಟೇ ಅಲ್ಲ, ನೀವು ಹಣವನ್ನ ಭದ್ರಪಡಿಸುವ ಜಾಗದಲ್ಲಿ ಅಥವಾ ನಿಮ್ಮ ಬೆಡ್ರೂಮಿನ ಈಶಾನ್ಯದಲ್ಲಿ ನವಿಲುಗರಿಗಳನ್ನ ಇಟ್ಟುಕೊಳ್ಳೋದ್ರಿಂದ ಅನ್ಯೋನ್ಯ ದಾಂಪತ್ಯ ಉಂಟಾಗೋದಲ್ಲದೆ ಲಾಕರ್ ಹತ್ರ ಹಣ ಭದ್ರಪಡಿಸುವಲ್ಲಿ ಈ ನವಿಲುಗರಿಗಳನ್ನ ಇಟ್ಕೊಳ್ಳೋದ್ರಿಂದ ಸಮೃದ್ಧವಾದ ಹಣದ ಸಂಪತ್ತು ಹರಿದು ಬರುತ್ತದೆ. ಇನ್ನು ಆಫೀಸು, ವ್ಯಾಪಾರ ವಾಣಿಜ್ಯ ನಡೆಯುವ ಸ್ಥಳದಲ್ಲಿ ನವಿಲುಗರಿಗಳನ್ನಾಗಲಿ ಅಥವಾ ನವಿಲಿನ ಚಿತ್ರಗಳನ್ನಾಗಲಿ ಇಟ್ಕೊಂಡ್ರೆ ಅತ್ಯುತ್ತಮವಾದ ಲಾಭವನ್ನ ಪಡೆದುಕೊಳ್ಳಬಹುದು ಎಂದು ಹೇಳುತ್ತಾರೆ ವಾಸ್ತುಕಾರರು. ಇನ್ನು ಶನಿ ದೋಷಗಳಿಂದ ಬಳಲುವವರು, ರಾಹುದೋಷದಿಂದ ಬಳಲುವವರು, ಮುಖ್ಯವಾಗಿ ಸರ್ಪದೋಷದಿಂದ ಬಳಲುವವರು ನವಿಲುಗರಿಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಈ ಎಲ್ಲ ದೋಷಗಳ ನಿವಾರಣೆ ಉಂಟಾಗುತ್ತದೆ. ಇನ್ನು ಮುಖ್ಯವಾಗಿ ಲಿವಿಂಗ್ ರೂಮ್ ನಲ್ಲಿ ನರ್ತಿಸುತ್ತಿರುವಂತಹ ನವಿಲಿನ ಫೋಟೋ ಅಥವಾ ನವಿಲಿನ ಗರಿಗಳನ್ನ ಹಾಕೊಂಡ್ರೆ, ಅಂದ್ರೆ ಇಟ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಕ್ರಿಮಿ ಕೀಟಕಗಳ ಹಾವಳಿ, ಮುಖ್ಯವಾಗಿ ಹಲ್ಲಿಗಳ ಹಾವಳಿ ಇದ್ರೆ ಅದು ನಿಯಂತ್ರಿತವಾಗುತ್ತದೆ. ಸೊ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ನವಿಲುಗರಿಯ ಉಪಯೋಗಗಳು. ಮನೆಯ ಅಲಂಕಾರಕ್ಕೆ ಅಲ್ಲದೆ ಅನೇಕ ಅನೇಕ ರೀತಿಯ ಉಪಯೋಗಗಳಿವೆ ನವಿಲುಗರಿಯಿಂದ. ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡ